जिह्वयाति प्रमाथिन्या जनोदस विमोहितः मृत्युं मृच्छत्य तद्बुद्धिः मत्स्यस्तु बलिशैर्यथा ಏನು ಮೀನುಗಳಿಂದ ಕಲಿತ ಪಾಠ ಅಂದರೆ ನದಿಯಲ್ಲಿ ಮೀನುಗಳು ಓಡಾಡ್ತಾ ಇರ್ತವೆ, ಆನಂದವಾಗಿ ನೀರಿನಲ್ಲಿ ಹರಿದಾಡ್ಕೊಂಡಿರ್ತವೆ. ಯಾರೋ ಒಬ್ಬ ಮೀನು ಹಿಡೀಲಿಕ್ಕೆ ಬರ್ತಾನೆ, ಅವನು ಮೀನು ಹಿಡಿದು ಬಂದವ ಅದಕ್ಕೆ ಕೊಕ್ಕೆಯಲ್ಲಿ ಒಂದು ಪ್ರಾಣಿಯನ್ನು ಸಿಕ್ಕಿಸಿ ಇಳಿಬಿಡ್ತಾನೆ. ಆ ಕೊಕ್ಕೆಯಲ್ಲಿರೋ ಹುಳದ ಆಸೆಗೋಸ್ಕರ ಆ ಮೀನು ಆ ಕೊಕ್ಕೆನ ಹಿಡ್ಕೊಳ್ಳುತ್ತೆ, ಎಳೆದು ಬಿಡ್ತಾನೆ, ಬುಟ್ಟಿಯಲ್ಲಿ ಹಾಕೋತಾನೆ. ಅದು ನಾಲಿಗೆ ಚಪಲಕ್ಕೆ ಬಲಿಯಾಗಿ ತನ್ನ ಬದುಕನ್ನು ಕಳ್ಕೊಂಡಿತು ಆ ಮೀನು. ಅವನು ಗಾಳ ಹಾಕಿದ, ಗಾಳದ ತುದಿಯಲ್ಲಿ ಒಂದು ಹುಳ ಇಟ್ಟ. ಪಾಪ ಆ ಮೀನಿಗೆ ಒಂದು ಹುಳ ಸಿಕ್ಕಿತು ತಿನ್ನಲಿಕ್ಕೆ ಅಂತ ಆ ಗಾಳವನ್ನು ಹಿಡ್ಕೊಂಡಿದ್ರು. ಅದು ಹುಳ ಬರೋಲ್ಲ, ಅದು ಕಟ್ಟಿ ಹಾಕಿದ್ದಾನೆ ಅದಕ್ಕೆ. ಸೊ ಅದನ್ನು ಕಚ್ಚಿ ಹಿಡ್ಕೊಂಡಿತು, ಎಳೆದ ಬುಟ್ಟಿಗೆ ಹಾಕ್ಕೊಂಡ, ಒಂದು ಮೀನು ಸಿಕ್ಕಿ. ಹೀಗೆ ಬರೀ ಗಾಳದಲ್ಲಿ ಇರತಕ್ಕಂಥ ಹುಳದ ಆಸೆಗೋಸ್ಕರ ಎಷ್ಟು ಮೀನುಗಳು ಜೀವ ಕಳ್ಕೊಳ್ತಾವೆ, ಅವನಿಗೆ ಬಲಿಯಾಗ್ತಾವೆ. ಅದರ ದೌರ್ಬಲ್ಯವನ್ನು ಗುರುತಿಸಿ ಇವನು ತನ್ನ ಹೊಟ್ಟೆ ಹೊರಿತಾ ಇದ್ದಾನೆ ಗಾಳ ಇಳಿಸಿ ಅದನ್ನು ಹಿಡ್ಕೊಂಡು. ಅದನ್ನು ನೋಡಿದಾಗ ನನಗೆ ಗೊತ್ತಾಯಿತು, ಓಹೋ, ಮನುಷ್ಯನು ಹಾಳಾಗುವುದು ಇದರಿಂದಲೇ, ನಾಲಿಗೆಯ ಚಪಲದಿಂದ. ಮನುಷ್ಯನನ್ನು ಹಾಳು ಮಾಡತಕ್ಕಂಥ ಚಾಪಲಗಳಲ್ಲಿ ಅತ್ಯಂತ ದೊಡ್ಡ ಚಾಪಲ ಅಂದರೆ ಎರಡು, ಒಂದು ನಾಲಿಗೆಯ ಚಾಪಲ್ಯ, ಒಂದು ಸೆಕ್ಸಿನ ಚಾಪಲ್ಯ. ಅಂದರೆ ಈ ಜಿಹ್ವಾ ಚಾಪಲ್ಯ ಅನ್ನೋದು ಮನುಷ್ಯನನ್ನು ಹಾಳು ಮಾಡುತ್ತೆ, ಅದನ್ನು ನಿಯಂತ್ರಣ ಮಾಡಬೇಕು. ಅದರಿಂದ ಒಂದು ತಮಾಷೆ ಅಂದರೆ ರುಚಿ 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 ಅಂತೇವೆ ನಾವು. ಬಹಳ ಆಶ್ಚರ್ಯ ಏನಂದರೆ, ನಮ್ಮ ಎಲೆಯಲ್ಲಿ ಬಡಿಸಿದ ವಸ್ತು ನಮ್ಮ ನಾಲಿಗೆಗೆ ಹೋಗೋ ತನಕವೂ ರುಚಿ ಗೊತ್ತಾಗಲ್ಲ, ನಾಲಿಗೆಯಿಂದ ಒಳಗೆ ಹೋದ್ಮೇಲೂ ಗೊತ್ತಾಗೋಲ್ಲ. ಬರೀ ಒಂದೂವರೆ ಇಂಚು ಜಾಗದಲ್ಲಿ ರುಚಿ, ಈ ಒಂದೂವರೆ ಇಂಚು ಜಾಗನ್ನು ಕೇಟರ್ ಮಾಡೋದಕ್ಕೋಸ್ಕರ ಏನೇನೋ ತಿಂಡಿಗಳು, ಏನೇನೋ ತೀರ್ಥಗಳು, ಅದರಲ್ಲಿ ಏನೇನೋ ವೆರೈಟಿಗಳು, ಅದಕ್ಕೆ ಬೇರೆ ಬೇರೆ ರೀತಿಯ ಮಸಾಲೆಗಳು, ಇದೆಲ್ಲ ಮನುಷ್ಯ ಒಂದು ನಾಲಿಗೆಯ ಚಾಪಲಕ್ಕೆ ಬಲಿಯಾಗಿ ಮಾಡ್ತಾನೆ. ಎಲ್ಲಿ ತನಕ ಅಂದರೆ, ಅದನ್ನು ತಿಂದರೆ ನಿನಗೆ ಆರೋಗ್ಯ ಕೆಡುತ್ತೆ, ತಿನ್ನಬೇಡ ಅಂತಾರೆ ಡಾಕ್ಟ್ರು. ಯಾವುದನ್ನು ತಿನ್ನಬೇಡ ಅಂತಾರೋ ಅದನ್ನು ತಿನ್ನಬೇಕು ಅಂತ ಅನ್ನುತ್ತೆ ನಾಲಿಗೆ. ಏ, ಒಂದ್ಸರಿ ತಿಂದರೆ ಏನಾಗುತ್ತೆ, ತಿಂದುಬಿಡೋಣ, ಅದು ತಿನ್ನದೆ ಸಾಯೋದಕ್ಕಿಂತ ತಿಂದು ಸಾಯೋಣ, ಹೀಗೆಲ್ಲ ಬರುತ್ತೆ ವಾದ ಆಮೇಲೆ. ಹೀಗೆ ಮನುಷ್ಯ ನಾಲಿಗೆ ಚಪಲಕ್ಕೆ ಬಲಿಯಾಗಿ ತನ್ನ ಬದುಕನ್ನು ಬಲಿ ಕೊಡ್ತಾನೆ. ಇದು ಇನ್ನೊಂದು ತಮಾಷೆ ಇದೆ ನಾಲಿಗೆ. ಎಲ್ಲ ಇಂದ್ರಿಯಗಳನ್ನು ಉಪವಾಸ ಹಾಕಿ ಅವುಗಳನ್ನು ಮಣಿಸಬಹುದು. ಕಣ್ಣಿಗೆ ನೋಡುವ ಅಭ್ಯಾಸ, ನೋಡುವುದನ್ನೇ ಬಿಟ್ಟುಬಿಟ್ರೆ ಮತ್ತೆ ನೋಡು ಅಂತ ಹೇಳೋದಿಲ್ಲ, ಅದು ನೋಡುವ ಅಭ್ಯಾಸವನ್ನೇ ಕಮ್ಮಿ ಮಾಡಿಬಿಟ್ರೆ, ಅದಕ್ಕೆ ರೂಪ ಎದುರು ಇಟ್ಟರೆ ಅದು ಬಯಸೋದು, ರೂಪವನ್ನು ಎದುರು ಬರದ ಹಾಗೆ ಮಾಡಿಬಿಟ್ರೆ ಕಣ್ಣು ನೋಡೋ ಬಯಕೆಯನ್ನು ಕಳ್ಕೊಳ್ಳುತ್ತೆ, ಕಿವಿಗೆ ಶಬ್ದವನ್ನು ಕೇಳುವ ಬಯಕೆ. ಆದರೆ ನಾವು ಯಾವುದೇ ಒಂದು ಮಾತುಕತೆ ಹರಟೆ ಇದನ್ನು ಸಂಪರ್ಕವನ್ನೇ ಕಳ್ಕೊಂಡು ಬಿಟ್ಟರೆ ಕಿವಿ ಕೇಳಬೇಕು ಅನ್ನೋ ಬಯಕೆಯನ್ನು ಬಿಟ್ಟುಬಿಡುತ್ತೆ. ಏಕಾಂತವಾಸ ಮಾಡಿದಾಗ ಕೇಳುವುದು ಬೇಡ, ನೋಡುವುದು ಬೇಡ, ಎಲ್ಲ ತನ್ನಷ್ಟಕ್ಕೆ ಇಂದ್ರಿಯಗಳನ್ನು ಉಪವಾಸ ಹಾಕಿದರೆ ಅವು ತನ್ನಷ್ಟಕ್ಕೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತವೆ. ಮೂಗು ಎಲ್ಲ ಸ್ಪರ್ಶ ಮುಟ್ಟಬೇಕು ಅನ್ನೋ ಆಸೆ, ಅದನ್ನು ನಾವು ದೂರ ಮಾಡಬಹುದು. ಅದನ್ನು ಮುಟ್ಟುವ ಒಂದು ವ್ಯವಸ್ಥೆ ಇರದೆ ಏಕಾಂತವಾಸದಿಂದ ಇವೆಲ್ಲವನ್ನೂ ಗೆಲ್ಲಬಹುದು. ಅಂದರೆ ಅವುಗಳಿಗೆ ವಿಷಯವನ್ನು ಫೀಡ್ ಮಾಡದೇ ಬಿಟ್ಟರೆ ಅವು ವಿಷಯವನ್ನು ಬಯಸುವುದನ್ನು ಬಿಡ್ತವೆ. ನಾಲಿಗೆ ಮಾತ್ರ ಹಾಗಲ್ಲ, ಅದಕ್ಕೆ ಆಹಾರ ರುಚಿಯನ್ನು ಕೊಡದೇ ಇದ್ದರೆ ಮತ್ತಷ್ಟು ಹೆಚ್ಚು ಬಯಕೆ ಪಡುತ್ತೆ ಹೊರತು ಹೋಗುವುದಿಲ್ಲ. ಯಾಕಂದರೆ ನಾಲಿಗೆ ತಿನ್ನದೆ ಬದುಕು ಸಹ, ಎಲ್ಲ ಇಂದ್ರಿಯಗಳನ್ನು ಉಪವಾಸ ಹಾಕಿ ಗೆಲ್ಲಬಹುದು, ನಾಲಿಗೆಯನ್ನು ಉಪವಾಸ ಹಾಕಿದರೆ ಮತ್ತಷ್ಟು ಬಯಕೆ ಅದು. ಅಯ್ಯೋ, ಹಸಿವು ತಡೀಲಿ ಕೊಡೋದಿಲ್ಲ, ಏನಾದ್ರು ಕೊಡ್ರಿ. ಅದರಿಂದ ನಾಲಿಗೆಯನ್ನು ಗೆಲ್ಲುವುದೇ ಸಾಧ್ಯ ಇಲ್ಲ. ಆದರೆ ಅದಕ್ಕೆ ಅತಿ ಪ್ರಮಾಥಿನ ಇಂಥದ್ದು, ಅದು ತೊಂದರೆ ಕೊಡುವಂಥ ಶಕ್ತಿಗಳಲ್ಲೇ ಭಯಾನಕವಾದಂಥ ಕಾಟ ಕೊಡುವಂಥ ಇಂದ್ರಿಯ ಅದು, ರುಚಿ ರಸ ನಾಲಿಗೆ. ಆದರೆ ಅದನ್ನು ಗೆಲ್ಲುವುದು ಸಾಧ್ಯ ಇಲ್ಲ, ಅದನ್ನು ನಿಯಂತ್ರಿಸುವುದು ಸಾಧ್ಯ. ಈ ರುಚಿಯ ಒಂದು ಬೆನ್ನು ಹತ್ತಬಾರದು ಮನುಷ್ಯ. ನಾನು ಒಬ್ಬ ಸ್ವಾಮಿಗಳನ್ನು ಕಂಡಿದ್ದೆ, ಅವರು ಊಟ ಮಾಡೋದನ್ನು ನೋಡಿದ್ದೆ. ನನ್ನ ಎದುರ ಕೂತು ಊಟ ಮಾಡ್ತಿದ್ರು, ನಾನು ಅವ್ರ ಎದುರು ಕೂತು ನಾನು ಊಟ ಮಾಡ್ತಿದ್ದೆ. ಅವರು ಅನ್ನ ಬಡಿಸಿದರೆ ಹಂಗೆ ಜಪ ಮಾಡ್ತಾ ಕೊಡುವರು. ಸಾರು ಬಂತು, ಇನ್ನು ಒಂದು ದೊನ್ನೆ ಇಟ್ಟರು, ಜಪ ಮಾಡ್ತಾ ಕೂತರು. ಹುಳಿ ಬಂತು, ದೊನ್ನೆ ಇಟ್ಟರು, ಜಪ ಮಾಡ್ತಾ ಕೂತರು. ಪಾಯಸ ಬಂತು, ದೊನ್ನೆ ಇಟ್ಟರು, ಜಪ ಮಾಡ್ತಾ ಕೂತರು. ಮಜ್ಜಿಗೆ ಬಂತು, ದೊನ್ನೆ ಇಟ್ಟರು, ಜಪ ಮಾಡ್ತಾ ಕೂತರು. ಕಡೆ ಮಜ್ಜಿಗೆನೂ ಬಳಸಿ ಆದಮೇಲೆ ಆಮೇಲೆ ಸಾರು ಹುಳಿ ಪರಮಾನ್ನ ಮಜ್ಜಿಗೆ ಎಲ್ಲ ಒಟ್ಟು ಕಲಿಸಿ ತಿನ್ನೋರು. ನಾನು ಏನು ಸ್ವಾಮಿ ಪ್ರಾರಬ್ಧ ಇದು, ನೀವು ಯಾಕೆ ಹೀಗೆ ತಿಂತೀನಿ ಅಂದರೆ, ಅಲ್ಲಪ್ಪ ಹೊಟ್ಟೆಗೆ ಹೋದರೆ ಎಲ್ಲ ಒಂದೇ ಆಗೋದಲ್ಲ, ಅದಕ್ಕೋಸ್ಕರ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು, ನಾನು ಅಷ್ಟೊತ್ತು ಜಪ ಮಾಡ್ತೀನಿ ಆಮೇಲೆ ಕೊನೆ ಊಟ ಮಾಡ್ತೀನಿ ಅಂತ ಅನ್ನೋರು. ಇದು ಅವರು ಒಬ್ಬರು ಅವಧೂತರೆ, ನಾನು ಯಾರು ಹೇಳಿದೆ, ಅವರು ಒಬ್ಬ ಅವಧೂತರೆ, ನಾನು ಕಣ್ಣಾರೆ ಕಂಡ ಒಬ್ಬ ಅವಧೂತರು. ಇದನ್ನು ಇದು ಹೇಳ್ತಾನೆ, ನಾಲಿಗೆಯ ಚಪಲಕ್ಕೋಸ್ಕರ ಮನುಷ್ಯ ಜೀವನದಲ್ಲಿ ಎಷ್ಟು ವೇಸ್ಟ್ ಮಾಡ್ತಾನೆ, ಅದಕ್ಕೋಸ್ಕರ ಎಷ್ಟು ಪರದಾಡ್ತಾನೆ, ಪ್ರಾಣ ಕೊಡ್ತಾನೆ ಅದಕ್ಕೋಸ್ಕರ, ಜೀವ ಬಿಡ್ತಾನೆ, ಅದನ್ನು ಗೆಲ್ಲಬೇಕು ಅಂತ ನಾನು ಮೀನಿನಿಂದ ಕಲಿತೆ ಅಂತ. ಅದಾಯಿತು. ಆಮೇಲೆ ಇನ್ನೊಂದು ಪಾಠ, ಒಬ್ಬಳು ವೇಶ್ಯೆಯಿಂದ ಕಲಿತೆ ಅಂತ. ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ
ಯಥಾ ಸಂಚಿದ್ಯ ಕಾಂತಾಶಾಂ ಸುಖಂ ಸುಶ್ವಾಪ ಪಿಂಗಲ ಅವಳ ಹೆಸರು ಪಿಂಗಳ ಅಂತ ಶಿ ವಾಸ್ ಎ ಪ್ರಾಸ್ಟಿಟ್ಯೂಟ್ ನನಗೆ ಆಕೆಯಿಂದ ಒಂದು ಒಳ್ಳೆ ಪಾಠ ಸಿಕ್ಕಿತು ಏನು ಪಾಠ ಅಂದರೆ ಆಕೆ ವಯಸ್ಸಾಯ್ತಂತೆ ಇವನು ನೋಡ್ತಾ ಇದ್ದಾನೆ ಆಕೆಯನ್ನ ಆಕೆ ವಯಸ್ಸಾಯಿತು ಆಕೆ ತನ್ನ ಪ್ರಾಯಕಾಲದಲ್ಲಿ ಬೇಕಾದಷ್ಟು ಗಂಡುಗಳನ್ನು ತಣಿಸಿದವಳು ಕಡೆ ವಯಸ್ಸಾಯಿತು ಸಂಜೆ ಹೊತ್ತು ಬಾಗಿಲು ತೆರೆದಿಲ್ಲವಳಂತೆ ಯಾರು ಗಿರಾಕಿಗಳೇ ಬರ್ತಿರ್ಲಿಲ್ಲ ಯಾಕೆಂದರೆ ವಯಸ್ಸಾಯಿತು ಮುದುಕಿ ಆಗ್ತಾ ಬಂದು ಬೇರೆ ಕಡೆ ಹೋದ್ರವರು ಯಾವ ಗಂಡು ಬರ್ತಿರ್ಲಿಲ್ಲಂತೆ ರಾತ್ರಿ ಬೆಳಗಿನ ತನಕ ಯಾರೋ ರಸ್ತೆಯಲ್ಲಿ ಹೋಗ ಇವರು ಬಂದಾರು ಇನ್ನೊಬ್ಬ ರಸ್ತೆ ಹೋದ್ರೆ ಇವ ಬಂದಾರು ಪ್ರತಿಯೊಬ್ಬನು ಆ ರಸ್ತೆಯಲ್ಲಿ ಹಾಯೋರ್ನೆಲ್ಲ ನಮ್ಮನೆ ಬರಬಹುದು ಅಂತ ಆಸೆಯಿಂದ ಕಾಯ್ತಾ ಇರೋಳಂತೆ ಎಷ್ಟು ದಿವಸಕ್ಕಾದರೂ ಯಾರೂ ಗಿರಾಕಿ ಇಳ್ಬರ್ಲಿಲ್ಲ ಒಂದು ದಿವಸ ಯೋಚನೆ ಮಾಡಿದ್ಲಂತೆ ನನಗೆ ಯಾಕೆ ದುಃಖ ಆಗ್ತಾ ಇರೋದು ಯಾಕೆಂದರೆ ಗಿರಾಕಿಗಳು ಬರಬೇಕು ಅಂತ ಆಸೆ ಮಾಡಿದ್ದರಿಂದ ಗಿರಾಕಿಗಳನ್ನು ಆಸೆ ಮಾಡಿದ್ರೆ ನಾನು ಹಾಗೆ ನಿದ್ರೆ ಮಾಡ್ಬೋದಿತ್ತಲ್ಲ ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ರಿಯಲೈಸ್ ಆಯ್ತಂತೆ ಅವಳಿಗೆ ಕಡೆಗೆ ಅವಳು ಒಂದು ಉದ್ಗಾರ ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ ಅಂತ ಮನುಷ್ಯನ ದುಃಖಕ್ಕೆ ಮೂಲ ಎಕ್ಸ್ಪೆಕ್ಟೇಷನ್ ನಿರೀಕ್ಷೆ ಆಸೆ ಯಾರೋ ಗಿರಾಕಿಗಳು ಬಂದಾನು ಯಾರೋ ಅಲ್ಲಿ ಹೋಗ್ತಾ ಇದ್ದಾರೆ ನಮ್ಮನೆ ಬಂದಾನು ಹೀಗೆ ನಿರೀಕ್ಷೆ ಮಾಡಿದ್ರೆ ದುಃಖ ಆಯಿತು ನಮ್ಮನೆಗೆ ಯಾರು ಯಾಕೆ ಬರಬೇಕು ನಾನು ನನ್ನಷ್ಟಕ್ಕೆ ಇರ್ತೀನಿ ಅಂತ ನಾನು ಬಾಗಿಲು ಹಾಕಿ ಕೂತಿದ್ರೆ ನನಗೆ ದುಃಖ ಆಗ್ತಿರ್ಲಿಲ್ಲ ಅಂತ ರಿಯಲೈಸೇಷನ್ ಆಯ್ತಂತೆ ಅವಳಿಗೆ ಆಮೇಲೆ ಆನಂದವಾಗಿ ಬದುಕಿತು ಆ ವೇಶ್ಯೆ ಇಷ್ಟು ಆನಂದವಾಗಿ ಬದುಕಲಿ ಕಾರಣ ಏನು ಅಂದರೆ ಗಿರಾಕಿಗಳ ಆಸೆ ಬಿಟ್ಟು ಆ ನೆಮ್ಮದಿಯಿಂದ ಬದುಕಿದ್ಲು ಹಾಗಾದರೆ ಬದುಕಿನ ಎಲ್ಲ ದುಃಖಗಳಿಗೆ ಮೂಲ ಈ ಆಸೆ ತಾನೆ ನಾವು ಆಸೆ ಪಡ್ತೇವೆ ನಾವು ಆಸೆ ಪಟ್ಟದ್ದು ನಮಗೆ ಈಡೇರುವುದಿಲ್ಲ ಇದೇ ದುಃಖ ಆಗೋದು ಅಯ್ಯೋ ನಾನು ಹೀಗೆ ಆಸೆ ಪಟ್ಟೆ ಅದು ಸಿಗಲಿಲ್ಲ ನನ್ನ ಆಸೆ ಈಡೇರಲಿಲ್ಲ ಇದಕ್ಕೋಸ್ಕರ ದುಃಖ ಪಡ್ತಾನೆ ಇಡೀ ದಿವಸ ಹಾಗಾದರೆ ದುಃಖ ಪಡಬಾರ್ದಾದರೆ ಆಸೆ ಪಡಬಾರದು ನಮ್ಮ ಆಸೆಗಳನ್ನು ರಿಡ್ಯೂಸ್ ಮಾಡಿದೆವು ಅಂದರೆ ದುಃಖ ತನ್ನಷ್ಟಕ್ಕೆ ರಿಡ್ಯೂಸ್ ಆಗುತ್ತೆ ಅನ್ನೋದು ಆ ವೇಷ್ಯೆಯಿಂದ ನಾನು ಕಲಿತೆ ಅಂತ ಅದಾದ್ಮೇಲೆ ಒಂದು ಸಣ್ಣ ಹಕ್ಕಿ ತನಗೆ ಪಾಠ ಹೇಳಿತು ಅಂತ ಸಾಮಿಷಂ ಕುರರಂ ಜಘ್ನುಹು ಬಲಿನೋಯೇ ನಿರಾಮಿಷಾಹ ತದಾಮಿಷಂ ಪರಿತ್ಯಜ್ಯ ಸಸುಖಂ ಸಮವಿಂದತ ಅದನ್ನ ಕುರರ ಅಂತಂದ್ರೆ ಸುಮಾರು ಮಿಂಚುಳ್ಳಿ ಜಾತಿ ಅಥವಾ ಗುಬ್ಬಿ ಜಾತಿ ಒಂದು ಹಕ್ಕಿ ಸಣ್ಣ ಹಕ್ಕಿ ಅದು ಪಾಪ ಬಾಯಲ್ಲಿ ಏನೋ ಒಂದು ಹುಳ ಸಿಕ್ಕಿದೆ ಒಂದು ಮೀನು ನೀರಿಗೆ ಮುಳುಗಿ ಒಂದು ಮೀನು ಹಿಡ್ಕೊಂಡಿದೆ ಬಾಯಲ್ಲಿ ಹಿಡ್ಕೊಂಡಿದೆ ಅದು ಇನ್ನು ಅದನ್ನು ಬಾಯಲ್ಲಿ ಹಿಡ್ಕೊಂಡಿಷ್ಟೊತ್ತಿಗೆ ದೊಡ್ಡ ಹಕ್ಕಿಗಳೆಲ್ಲ ಸುತ್ತಿದ್ದವಲ್ಲ ಅವುಗಳೆಲ್ಲ ಇದು ಸಣ್ಣ ಹಕ್ಕಿ ಇದನ್ನು ಕುಕ್ಕಿ ಬಿಟ್ಟರೆ ಅದು ತಮಗೆ ಸಿಗುತ್ತೆ ಅಂತ ಸಾಮಾನ್ಯವಾಗಿ ದುರ್ಬಲರನ್ನ ಹೊಡೆದು ಹಾಕಿ ಅವರು ಗಳಿಸಿದ್ದನ್ನು ನಾವು ದಕ್ಕಿಸಿಕೊಳ್ಳುವಂಥದ್ದು ಮನುಷ್ಯ ಸಹಜವಾದ ಪ್ರವೃತ್ತಿ ಇದು ಪಾಪ ಸಣ್ಣ ಹಕ್ಕಿ ಇದರ ಬಾಯಲ್ಲಿ ಒಂದು ಮೀನಿದೆ ಇದನ್ನು ಈ ಹಕ್ಕಿಯನ್ನು ಕುಕ್ಕಿ ಬಿಟ್ಟರೆ ಅದನ್ನು ಕೊಂದುಬಿಟ್ರೆ ನಮಗೆ ಮೀನು ಸಿಗುತ್ತೆ ಅಂತ ದೊಡ್ಡ ಹಕ್ಕಿಗಳೆಲ್ಲ ಅದರ ಮೇಲೆ ಎರಗಿದೆ ಬಂತು ಎರಗಿದಾಗ ಇದೇನು ಮಾಡಿತು ಓ ಇನ್ನು ನಾನು ಬಾಯಲ್ಲಿ ಮೀನು ಇಟ್ಟುಕೊಂಡ್ರೆ ಇವು ನನ್ನ ಕೊಲ್ತಾ ಅಂತೇಳಿ ಮೀನನ್ನು ಕೆಳಕ್ಕೆ ಹಾಕಿತು ಹೊರಟೋಯ್ತದ್ದು ಸೊ ಅದು ಬದುಕಿತು ಇವು ದೊಡ್ಡ ಹಕ್ಕಿಗಳು ಮೀನು ಹಿಡ್ಕೊಂಡು ಹೋದ ಏನು ಬೇಕಾದ್ರೆ ಅದು ಬದುಕಿತು ಅದನ್ನು ಇವನು ನೋಡಿದ ಈ ಘಟನೆಯನ್ನು ನೋಡಿದಾಗ ಬಾಯಲ್ಲಿ ತುತ್ತು ಇದ್ದಾಗ ಇವು ಬಂದು ಕುಕ್ಕಿದವು ಆ ತುತ್ತನ್ನು ಚೆಲ್ಲಿ ಹೊರಟು ಹೋದಾಗ ಅದನ್ನು ಬಿಟ್ಬಿಟ್ಟವು ಇವು ಹಾಗಾದರೆ ನಾವು ಈ ಆಮಿಷಕ್ಕೆ ಒಳಗಾಗಬಾರದು ಯಾವುದೇ ಒಂದು ಆಮಿಷ ಅಂದರೆ ಪ್ರಲೋಭನೆ ಅಂತ ಒಂದು ಅರ್ಥ ಇನ್ನೊಂದು ಮಾಂಸ ಅಂತ ಎರಡು ಅರ್ಥದಲ್ಲೂ ಸಂಸ್ಥೆ ಬರುತ್ತೆ ನಾವು ಯಾವುದೋ ಒಂದು ಪ್ರಲೋಭನೆ ಒಳಗಾಗಿ ಅದನ್ನು ನಾವು ಕೈಲಿ ಇಟ್ಟುಕೊಂಡ್ರೆ ಇವು 10 ಜನರಿಗೆ ಕಣ್ಣು ಸರಿ ಅದನ್ನು ಬಿಟ್ಟುಬಿಟ್ಟೆ ಆದರೆ ಯಾರು ನನ್ನ ಸುದ್ದಿ ಬರೋರಿಲ್ಲ ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ಮೂಲ ಈ ಪ್ರಲೋಭನೆ ಈ ಆಮಿಷ ಆ ಹಕ್ಕಿ ಹೇಗೆ ಆಮಿಷವನ್ನು ತೊರೆದು ತಾನು ಹಾರಿ ಹೋಯಿತು ಹಾಗೆ ಮನುಷ್ಯ ತನ್ನ ಎಲ್ಲ ಆಸೆ ಆಮಿಷಗಳನ್ನು ನಿಗ್ರಹ ಮಾಡಿಬಿಟ್ರೆ ಅವನು ಸುಖವಾಗಿ ಬದುಕಬಹುದು ಅನ್ನೋದನ್ನು ನಾನು ಆ ಹಕ್ಕಿಯನ್ನು ನೋಡಿ ಕಲಿತೆ ಆಮೇಲೆ ಎಲ್ಲಕ್ಕಿಂತ ಬಹಳ ಮಹತ್ವದ ಒಂದು ಪಾಠ ಕಲಿತದ್ದು ಮಗುವಿನಿಂದ ನಮೇ ಮಾನವಮಾನೌ ಸ್ತಃ ನ ಚಿಂತಾಯೇನ ಪುತ್ರಿಣಾಂ ಆತ್ಮಕ್ರೀಡ ಆತ್ಮರತೋ ವಿಚರಾಮೀಹ ಬಾಲವತ್ ಒಂದು ಮಗು ತೊಟ್ಟಲಲ್ಲಿ ಮಲಗಿದೆ ಅದು ತನ್ನಷ್ಟಕ್ಕೆ ಕೈಕಾಲು ಜಾಡಿಸುತ್ತೆ ನಗುತ್ತೆ ಆನಂದವಾಗಿರುತ್ತದೆ ಯಾಕೆಂದರೆ ಪ್ರಪಂಚದ ಯಾವ ಸಮಸ್ಯೆಯೂ ತಲೆಯಲ್ಲಿಲ್ಲ ಆಮೇಲೆ ಅಷ್ಟೇ ಅಲ್ಲ ಅದು ಎದುರು ಏನಿದೆ ಅದನ್ನು ನೋಡುತ್ತದೆ ಕಣ್ಣಡಿಸಿ ನೋಡುತ್ತೆ ಖುಷಿ ಪಡುತ್ತೆ ಇದನ್ನು ನೋಡಬೇಕು ಇದನ್ನು ನೋಡಬಾರದು ಅನ್ನೋ ಚಾಯ್ಸೂ ಇಲ್ಲ
ಹಾಗಾಗಿ ಮಗು ಆನಂದವಾಗಿರ್ತದೆ. ಯಾಕೆಂದ್ರೆ ಅದಕ್ಕೆ ಹೀಗಾಗಬೇಕು ಅನ್ನುವಂಥದ್ದು ಇಲ್ಲ, ಹೀಗಾಗಬಾರದು ಅನ್ನೋದಿಲ್ಲ. ತನಗೆ ಆಟಕ್ಕೋಸ್ಕರ ಇನ್ಯಾರು ಬರಬೇಕು ಆಟ ಆಡಿಸು, ಅದು ತಾನೇ ಕೈ ಕಾಲಜಾಡಿಸುತ್ತೆ, ತಾನೇ ಖುಷಿ ಕನಸು ಕಾಣುತ್ತೆ, ತಾನೇ ಸಂತೋಷಪಟ್ಟು ನಗುತ್ತೆ. ಮನುಷ್ಯ ಮಗುವಿನಂತೆ ಆಗಬೇಕು. ನಾವು ದೊಡ್ಡವರಾದದ್ದೇ ಸಮಸ್ಯೆ, ದೊಡ್ಡವರಾದ ತಕ್ಷಣ ಎಲ್ಲ ನಮಗೆ ಬೇಕು ಹೀಗಾಗಬೇಕು ಹೀಗಾಗಬಾರದು ಅನ್ನೋದನ್ನೆಲ್ಲ ಬೆಳೆಸಿಕೊಂಡೆವು, ಇಷ್ಟಾನಿಷ್ಟಗಳನ್ನು ಬೆಳೆಸಿಕೊಂಡೆವು, ರಾಗದ್ವೇಷಗಳನ್ನು ಬೆಳೆಸಿಕೊಂಡೆವು. ಮಗುವಿಗೆ ಯಾರ ಮೇಲೂ ರಾಗ ಇಲ್ಲ, ಯಾರ ಮೇಲೂ ದ್ವೇಷ ಇಲ್ಲ. ಅದಕ್ಕೆ ರಾಗದ್ವೇಷ ಬರೋದು ನಾವು ಮತ್ತೆ ಕಲಿಸಿಯೇ. ಆಮೇಲೆ ಅದಕ್ಕೆ ಮೊದಲು ತಾಯಿ ಆದರೂ ಒಂದೇ, ಯಾವ ಹೆಣ್ಣಾದರೂ ಒಂದೇ, ತಂದೆ ಅಂತಿಲ್ಲ, ಯಾವ ಬೇರೆ ಗಂಡು ವ್ಯತ್ಯಾಸ ಇಲ್ಲ, ಎಲ್ಲರನ್ನೂ ನೋಡುತ್ತೆ ಕಣ್ಣರಳಿ, ವಿಸ್ಮಯದಿಂದ ನೋಡುತ್ತೆ. ಆದರೆ ನಾವೇ ಇದು ನಿನ್ನ ತಾಯಿ, ಇದು ನಿನ್ನ ತಂದೆ, ಅವರು ಬೇರೆ ಅಂತ ಹೇಳಿಕೊಡ್ತೇವೆ. ಹೇಳಿಕೊಟ್ಟ ಮೇಲೆ ತಾಯಿ ಅಂತ ಗೊತ್ತಾಯಿತು, ಪರಕೀಯರು, ಎಲ್ಲ ದುರ್ಬುದ್ಧಿಯನ್ನು ನಾವು ಕಲಿಸ್ತೇವೆ ಆ ಮಕ್ಕಳಿಗೆ. ಅವು ಮತ್ತೆ ಬೆಳೀತಾ ಬೆಳೀತಾ ನಮ್ಮಂತೆ ಕೆಡ್ತಾ ಹೋಗ್ತವೆ. ಅವು ಇದು ಬೇಕು, ತಾಯಿ ಬೇಕು, ಅವನು ಬೇಡ, ಅವಳು ಬೇಡ, ಇವಳು ಬೇಕು, ಇದೆಲ್ಲ ಬೇಕು ಬೇಡಗಳು ಬೆಳೀತಾ ಹೋಗ್ತವೆ. ಇದೆಲ್ಲ ನಮ್ಮ ಟ್ರೈನಿಂಗು. ಅವನು ಹೇಳ್ತಾನೆ, ಮಗುವಿನಂತೆ ಇರಲಿಕ್ಕೆ ನಾವು ಕಲಿಯಬೇಕು. ಏನು ಬಂತು ಅದನ್ನು ನೋಡಿ ಸಂತೋಷ ಪಡುವುದು. ಬೇಸಿಕಲಿ ಎಲ್ಲವೂ ಒಂದೇ, ಇಷ್ಟು ಕಲಿತದ್ದು ಮೂಲಭೂತವಾದ ಸತ್ಯ ಒಂದೇ, ಅದನ್ನು ನಾನು ಮೊದಲು ಹೇಳಿದ್ದೆ. ಮತ್ತೊಂದೇನು ಅಂದರೆ, ಆ ಮಗುವನ್ನು ನೀವು ಸಿಂಹಾಸನದಲ್ಲಿ ಕೂಡಿಸಿ ಒಂದು ಚಿನ್ನದ ಕಿರೀಟ ಇಟ್ಟು ಅದಕ್ಕೊಂದು ಶಾಲು ಹೊದಿಸಿ ಮಾನಪತ್ರ ಕೊಟ್ಟರೆ ಖುಷಿಯಾಗೋಲ್ಲ ಅದಕ್ಕೆ, ಅಲ್ಲ ಅಂತ ತೆಗೆದು ತೊಟ್ಲಿಂದ ಕಳೆದು ನೆಲದಲ್ಲಿ ಇಟ್ಟರೆ ದುಃಖವಾಗೋದಿಲ್ಲ ಅದಕ್ಕೆ. ಅದು ಏನು ನೆಲದಲ್ಲಿ ಮೈಗೆ ತಾಗಿ ನೋವಿನಿಂದ ಆಡ್ಬೋದು, ಮತ್ತೆ ಅವಮಾನ ಆಯಿತು ಅಂತ ಹೇಳೋಲ್ಲ. ಮಾನಾಪಮಾನಗಳ ಅನುಭವವೇ ಇಲ್ಲ ಮಗುವಿಗೆ. ನಮಗೆ ಒಂಚೂರು ಯಾರೋ ಮಾತಾಡಿದ್ರೆ ಅವಮಾನ ಆಯಿತು, ಇನ್ಸಲ್ಟ್ ಆಯಿತು, ಹೀಗೆ ಮಾತಾಡಿಬಿಟ್ಟ, ಅವ್ರು ಕರೆದು ಯಾರೋ ಸಭೆಯಲ್ಲಿ ಮೊದಲನೇ ಕುರ್ತಿಯಲ್ಲಿ ಕೂಡಿಸ್ಬಿಟ್ರೆ, ಹೇ ನನ್ನ ಕರೆದು ಮೊದಲನೇ ಕುರ್ತಿ ಕೂಡಿಸ್ಬಿಟ್ರು, 100 ಜನರತ್ರ ಹೇಳ್ತೇವೆ. ಇದರಿಂದ ನನ್ನ ಸಮಸ್ಯೆಗಳೆಲ್ಲ, ನನಗೆ ಇನ್ಸಲ್ಟ್ ಆಯಿತು, ಅದರಿಂದ ತಲೆಬಿಸಿ, ಅದರಿಂದ ಅವನು ಇನ್ಸಲ್ಟ್ ಮಾಡಿದ ಮೇಲೆ ಪ್ರತೀಕಾರ, ಸೇಡು, ದ್ವೇಷ. ಯಾರೋ ನಮ್ಮನ್ನು ಸತ್ಕಾರ ಮಾಡಿದ್ರು, ಅವ್ರ ಮೇಲೆ ಖುಷಿ, ಅವರು ಸತ್ಕಾರ ಮಾಡಿ ನಮ್ಮನ್ನು ಎಕ್ಸ್ಪ್ಲೈಟ್ ಮಾಡಲಿಕ್ಕೆ ಇರ್ಬೋದು, ಆದರೆ ಅವ್ರು ಹೇಳಿದ ಹಾಗೆ ಕೇಳಿದೆ, ಮತ್ತೆ ನಮ್ಮ ಸತ್ಕಾರ ಮಾಡಿದವ್ರಪ್ಪ ಅವ್ನು ಬಿಡ್ಲಿಕ್ಕಾಗತ್ತಾ. ಹೀಗೆ ನಮ್ಮ ತೀರ್ಮಾನಗಳೆಲ್ಲ ನಮ್ಮ ಮಾನಾಪಮಾನಗಳನ್ನು ಹೊಂದಿಕೊಂಡಿದೆ. ಅವೆಲ್ಲವೂ ಫಾಲ್ಸ್ ನೋಷನ್ಸ್. ಮಾನಾಪಮಾನಗಳು ಸತ್ಕಾರ ಮಾಡುವವರು ಕೂಡ ಮನಪೂರ್ವಕ ಮಾಡಬೇಕಾಗಿಲ್ಲ, ಇವನು ಉಪಯೋಗಕ್ಕೋಸ್ಕರವೇ ಮಾಡಿರ್ಬೋದು. ಹಾಗಾಗಿ ಇದೆಲ್ಲವನ್ನ ಮಗುವಿಗೆ, ಯಾರೋ ಸತ್ಕಾರ ಮಾಡಿದ್ರೆ ಖುಷಿಯಾಗುತ್ತೆ ತಂದೆಗೆ, ಮಗುವಿಗಲ್ಲ. ಏ ನನ್ನ ಮಗುವಿಗೆ ಇವತ್ತು ಫೋಟೋ ತೆಗೆದು ಪೇಪರ್ನಲ್ಲಿ ಬಂದು, ಮಗುವಿನ ಫೋಟೋ ಬಂದರೆ ಮಗುವೇನು ಖುಷಿ ಆಗುತ್ತೆ, ಏನಾಗಲ್ಲ. ತಂದೆ ತಾಯಿಗೆ ಖುಷಿ, ಏ ನನ್ನ ಮಗುವಿನ ಫೋಟೋ ಬಂದಿದೆ ನೋಡಿದ್ರ ಅಂತ ಎಲ್ಲರೂ ತೋರಿಸ್ತಾನೆ. ಫೂಲಿಶ್ನೆಸ್ ಅಂದರೆ ಇದು ದೊಡ್ಡವರ ಫೂಲಿಶ್ನೆಸ್. ನೋಡ್ತೇನೆ, ಮಗುವಿನಂತೆ ನಾವು ಯಾಕೆ ಇರಲಿಕ್ಕೆ ಆಗೋದಿಲ್ಲ? ಮಾನಾಪಮಾನಗಳನ್ನು ಮರೆತು ನಮ್ಮಷ್ಟಕ್ಕೆ ನಾವು ಹಾಯಾಗಿರ್ಲಿಕ್ಕೆ ಯಾಕೆ ಆಗೋದಿಲ್ಲ? ಇನ್ನೊಬ್ಬರು ಸನ್ಮಾನ ಮಾಡಬೇಕು ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡಬೇಕು? ಇನ್ನೊಬ್ಬ ಅವಮಾನ ಮಾಡಬಾರದು, ಯಾಕಂದ್ರೆ ಅವನು ತೋಚಿದ್ದಾನೆ, ಅವನು ಮಾಡ್ತಾನೆ, ಅವನು ಏನು ಬೇಕಾದ್ರೆ ಮಾಡ್ಕೊಳ್ಳಿ, ನಮಗೇನಾದ್ರಿಂದ ಅಂದ ನಮೇ ಮಾನಾಪಮಾನವು ಸ್ತಃ ಅಂತ. ನನಗೆ ಯಾರು ಸನ್ಮಾನ ಮಾಡಿದ್ರು ಅಂತ ಒಬ್ಬೋದಿಲ್ಲ, ಯಾರಾದರೂ ಬೈದ್ರು, ಅವಮಾನ ಮಾಡಿದ್ರು, ಇನ್ಸಲ್ಟ್ ಮಾಡಿದ್ರು ಅಂತ ನನಗೇನು ಆಗೋದಿಲ್ಲ. ನಾನು ಆವಾಗಲೂ ನಗ್ತಾ ತಗೋತೀನಿ. ಒಬ್ಬರಿಗೆ ಒಬ್ಬರು ನನ್ನನ್ನು ನಿರಾಕರಣೆ ಮಾಡಿದರೆ, ನಿಂದೆ ಮಾಡಿದರೆ ಸಂತೋಷವಾಗಿ ಇರೋದನ್ನು ನಾನು ನಗ್ತಾ ತಗೋತೀನಿ. ನಿಮ್ಮ ಮಾನದಂಡದಿಂದ ಸರಿ, ಇನ್ನೊಬ್ಬರು ಸನ್ಮಾನ ಮಾಡಿದರು ಅಷ್ಟೇ, ಅವರಿಗೇನೋ ಸನ್ಮಾನ ಮಾಡಬೇಕು ಅಂತ ಕಂಡ್ರು. ನಾನೇನು ಮಹಾ, ನನಗೇನು ಸಂಬಂಧ ಇಲ್ಲ. ಎರಡನ್ನೂ ಕೂಡ ನನಗೆ ಸಂಬಂಧಿಸಿ ಅಂಟಿಸಿಕೊಳ್ಳದೆ ನಿರ್ಲಿಪ್ತನಾಗಿ ನಾನು ಬದುಕುತ್ತೇನೆ, ಯಾವ ಚಿಂತೆಯೂ ಇಲ್ಲ. ಅದರಿಂದ ಅದನ್ನ ಆತ್ಮಕ್ರೀಡಃ ಆತ್ಮರಥ ಅಂತ. ನಾನು ನನ್ನೊಳಗೇ ಆನಂದವಾಗಿ ಆಡ್ತಾ ಇರ್ತೇನೆ, ಒಳಗಿರತಕ್ಕ ಭಗವಂತನ ಜೊತೆಗೆ ಆಟ ಆಡ್ತಾ ಇರ್ತೇನೆ, ಅವನ ಜೊತೆಗೆ ಆನಂದ, ಅಂತರಂಗದ ಆನಂದದಲ್ಲಿ ನಾನು ಮುಳುಗಿರ್ತೇನೆ. ಇನ್ನರ್ ಬ್ಲಿಸ್, ನನಗೆ ಹೊರಗಿನ ಆನಂದದ ಅನ್ವೇಷಣೆಯೇ ಇಲ್ಲ. ಹಾಗಾಗಿ ನಾನು ಮಗುವಿನಂತೆ ಚೆನ್ನಾಗಿ ಬದುಕ್ತಾ ಇದ್ದೇನಪ್ಪ, ನನ್ನ ಆನಂದದ ಮೂಲ ಇದು. ನಾವು ಮನುಷ್ಯ ದೊಡ್ಡವನಾದ ಹಾಗೆ ಚೈಲ್ಡ್ ಲೈಕ್ ಆಗಬೇಕು, ಅವನು ಚೈಲ್ಡಿಶ್ ಆಗಬಾರ್ದು. ಇದು ನಾನು ಮಗುವನ್ನು ನೋಡಿ ಕಲಿತ ಪಾಠ. ಆಮೇಲೆ ಒಂದು ಮನೆಗೆ ಹೋಗಿದ್ದೆ, ಇನ್ನೊಂದು ಪಾಠ, ಒಂದು ಹುಡುಗಿ ಇನ್ನೊಂದು ಪಾಠ ಕಲಿತೆ ಅಂದ. ವಾಸೆ ಬಹೂನಾಂ ಕಲಹೋ ಭವೇದ್ ವಾರ್ತಾದ್ವಯೋರಪಿ ಏಕಯೇವ ಚರೇತ್ ತಸ್ಮಾತ್ ಕುಮಾರ್ಯಾ ಇವ ಕಂಕಣಗ. ಆ ಹುಡುಗಿ ಕೈ ತುಂಬ ಬಳೆ ಹಾಕೊಂಡಿದ್ದೆ, ಎರಡು ಕೈಯನ್ನು ತುಂಬ ಬಳೆ. ಸರಿ, ಒಬ್ಬ ಅತಿಥಿ ಬಂದ. ಅತಿಥಿ ಬಂದರೆ ಹಿಂದಿನ ಕಾಲದಲ್ಲಿ ಫ್ರೆಶ್ ಆಗಿ ಭತ್ತವನ್ನು ಕುಟ್ಟಿ ಆ ಅಕ್ಕಿನ ಅನ್ನ ಮಾಡಿ ಹಾಕ್ತಿದ್ರು, ಕುಟ್ಟಿದ ಅನ್ನ ಅಕ್ಕಿ. ಆ ಕುಟ್ಟಕ್ಕಿ ಏನು ಮಾಡಿದರೆ ಅದನ್ನು ಹಿಂದೆ ಬಹಳ ರಿಚ್ ಫುಡ್ ಅದು, ಯಾಕೆಂದರೆ ತೌಡಿನಾಂಶ ಇರುತ್ತೆ. ಆ ತೌಡಿನಾಂಶ ಅದನ್ನು ವಿಟಮಿನ್ಸ್ ಇರೋ ತೌಡಿನಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಎಲ್ಲ ಫ್ಯಾಕ್ಟ್ರಿ ಗಿರಣಿ ಕಳಿಸಿ ಮಿಲ್ಲಿನಲ್ಲಿ ಪಾಲಿಶ್ಡ್ ರೈಸ್ ಅಂತ, ಅದರ ಎಲ್ಲ ವಿಟಮಿನನ್ನು ಪಾಲಿಶ್ ಮಾಡಿ ತೆಗೆದು ಏನೂ ಸತ್ವ ಇಲ್ಲದ ಅಕ್ಕಿಯನ್ನು ನಾವು ಒಳ್ಳೆ ಮಿರಿಮಿರಿ ಅಕ್ಕಿ ಅಂತ ಊಟ ಮಾಡ್ತೇವೆ. ಅದರ ಯಾವ ಸತ್ವವೂ ಇಲ್ಲ, ಸತ್ವ ಎಲ್ಲ ಹೊರಟು ಹೋಗ್ಬಿಟ್ಟಿದೆ ಅದು ಮೇಲಿನ ಭಾಗದಲ್ಲಿ ಇದ್ದಂದು. ಆ ಹಿಂದೆ ಅಕ್ಕಿಯನ್ನು ಮನೆಯಲ್ಲೇ ಕುಟ್ಟಿ ಆ ಕುಟ್ಟಿ ಅದನ್ನೇ ಅವತ್ತವತ್ತು ಕುಟ್ಟಿ ಅವತ್ತವತ್ತು ಅನ್ನ ಮಾಡ್ತಿದ್ರು. ಹುಡುಗಿ ಮನೆಗೆ ಯಾರೊಬ್ಬರು ಗೆಸ್ಟ್ ಬಂದರು,
ಸರಿ ಮನೆಯಲ್ಲಿ ಯಾರು ಹೊರಗೆ ಹೋಗಿದ್ದಾರೆ ಯಾರೂ ಇರಲಿಲ್ಲ ಆಯಿತು ನೀವು ಇಲ್ಲೇ ಇರಿ ನಾನು ಅಡುಗೆ ಮಾಡಿ ಹಾಕ್ತೇನೆ ಅಕ್ಕಿ ಕೊಟ್ಟಬೇಕು ಅಕ್ಕಿ ಇರಲಿಲ್ಲ ಒಳಗೆ ದಾಸ್ತಾನು ಅಕ್ಕಿ ಕೊಟ್ಟಲಿಕ್ಕೆ ಹೋದ್ವಿ ಅಕ್ಕಿ ಕೊಟ್ಟಲಿಕ್ಕೆ ಹೋದಾಗ ಇದು ಕೈ ಇದು ಕಣ ಕಣ ಸದ್ದಾಗತ್ತೆ ಹೊರಗಿನ ಎಲ್ಲರೂ ಕೂತವ್ರು ಗೆಸ್ಟಿಗೆ ಗೊತ್ತಾಗತ್ತೆ ಅಕ್ಕಿ ಕೊಡ್ತಾ ಇದ್ದಾಳೆ ಒಂದು ಬಳೆ ಸದ್ದು ಗಾಜು ಸದ್ದು ಮಾಡ್ತಾಯಿದೆ ಕಡೆಗೆ ಅಯ್ಯೋ ಇದೆಲ್ಲ ರಗಳೆ ಆಗುತ್ತೆ ಅನ್ನೋ ಎಲ್ಲ ತೆಗೆದಂತೆ ಎರಡು ಈ ಕೈಯಲ್ಲಿ ಎರಡು ಬಳೆ ಈ ಕೈಯಲ್ಲಿ ಎರಡು ಬಳೆ ಬಿಟ್ಲು ಅದು ಮತ್ತೂ ಗಿಣಿಗಿಣಿ ಅಂಡಿಸು ಮಾಡ್ತಂತೆ ಕಡೆ ತೆಗೆದು ಒಂದೇ ಬಳೆ ಹಾಕ್ಕೊಂಡ್ಲು ಕುಟ್ಟಿದ್ಲು ಏನು ಸದ್ದಾಗಲಿ ಇದನ್ನು ಇವನು ಅಬ್ಸರ್ವ್ ಮಾಡಿದ ಇವನು ಹೇಳ್ತಾನೆ ಆ ಹುಡುಗಿ ನನಗೊಂದು ಪಾಠ ಹೇಳಿದಪ್ಪ ಏನು ತುಂಬ ಜನ ಇದ್ರೆ ಮಾತು ಜಾಸ್ತಿ ಜಗಳ ಜಾಸ್ತಿ ಆಗುತ್ತೆ ಅನ್ನೋದು ಗೊತ್ತಾಯ್ತು ಅಷ್ಟು ಬಳೆ ಹಾಕೊಂಡಿದ್ರಿಂದ ಗದ್ದಲೋ ಗದ್ದಲ ಜನ ಜಾಸ್ತಿ ಆದಲ್ಲಿ ಒಳ್ಳೆ ಮಾತು ಇರೋದಿಲ್ಲ ಹಾಳು ಹರಟೆ ಆಮೇಲೆ ವಾದ ವಿವಾದ ಜಗಳ ಹಾಗಾದ್ರೆ ನಮ್ಮ ತುಂಬ ಜನ ಸೇರಿದಲ್ಲಿ ಸೇರಬಾರದು ಅಲ್ಲಿ ಎರಡೇ ಬಳೆ ಬಿಟ್ಟರು ಆವಾಗಲೂ ಗಿಣಿಗಿಣಿ ಅಂತು ಅದು ಏನಾಗುತ್ತೆ ಅಂದರೆ ವಾರ್ತಾದ್ವಯವ್ರ ಇಬ್ಬರು ಸೇರಿದ್ರು ಕೂಡ ಏನು ಸುದ್ದಿ ನಿಮ್ಮನೆ ಕಥೆ ಏನು ನಮ್ಮನೆ ಕಥೆ ಹೇಳಿ ಉಪಯೋಗ ಇಲ್ಲರಿ ಈಗ ಶುರುವಾಗುತ್ತೆ ಇಬ್ಬರೇ ಸೇರಿದ್ರು ಕಡೆ ಬೇಡ ಅವ್ರ ಮನೆ ಕಥೆ ಅವ್ರ ಮನೆ ಮಕ್ಕಳ ಕಥೆ ಮನೆ ತಾಪತ್ರಯಗಳು ಇದೇ ಸುದ್ದಿ ಯಾರೂ ತತ್ವದ ಬಗ್ಗೆ ಸತ್ಯದ ಬಗ್ಗೆ ಮಾತಾಡೋದಿಲ್ಲ ಅದಕ್ಕೆ ಏನು ಮಾಡಬೇಕು ಅಂದರೆ ಅವಳ ಕೈಯಲ್ಲಿ ಒಂದೇ ಬಳೆ ಇದ್ದಾಗ ಸದ್ದು ಇಲ್ಲದೆ ಮನೆ ವಾರ್ತೆ ನಡೆಯಿತು ಓಹೋ ಮನುಷ್ಯ ಏಕಾಕಿಯಾಗಿ ಏಕಾಂತದಲ್ಲಿ ಬದುಕಬೇಕು ಅಂದರೆ ಸತ್ಯದ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಗುಂಪಿನಲ್ಲಿ ಆಗೋಲ್ಲ ಅರತಿರ್ ಜನಸಂಸದಿ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಗುಂಪು ಸೇರಿದಲ್ಲಿ ಬೇಡವಾದ ಹಾಳು ಹರಟೆ ಸತ್ಯದ ಅನ್ವೇಷಣೆ ಆಗೋದಿಲ್ಲ ಏಕಾಕಿಯಾಗಿರಬೇಕು ಲೋನ್ಲಿನೆಸ್ ಇದು ಸತ್ಯದ ಅನ್ವೇಷಣೆ ಬೇಕಾಗುವಂತ ನಾನು ಎಲ್ಲ ಸಂಪರ್ಕವನ್ನು ಪ್ರಪಂಚದ ಎಲ್ಲ ಸಂಬಂಧಗಳನ್ನು ಕಳಚಿಕೊಂಡು ಒಂಟಿಯಾಗಿ ಅರಿಲಿಕ್ಕೆ ಪ್ರಾರಂಭ ಮಾಡಿದೆಪ್ಪ ಅದೇ ಆನಂದ ಇದು ಒಂದು ಪಾಠ ಆಯಿತು